ಜಿಲ್ಲಾಧಿಕಾರಿ ನಿವಾಸದಲ್ಲಿ ಈಜುಕೊಳ ನಿರ್ಮಾಣ ವಿವಾದಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಜಿಲ್ಲಾಧಿಕಾರಿ ನಿವಾಸದಲ್ಲಿ ಈಜುಕೊಳ ನಿರ್ಮಾಣ ವಿವಾದ ಎದ್ದಿತ್ತು. ಈ ಬಗ್ಗೆ ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ಮೈಸೂರು ಪ್ರಾದೇಶಿಕ ಆಯುಕ್ತ ಜೆಸಿ ಪ್ರಕಾಶ್ಗೆ ತನಿಖೆಯ ನೇತೃತ್ವವನ್ನು ವಹಿಸಲಾಗಿದೆ. ಕಾನೂನು ಬಾಹಿರವಾಗಿ ಸ್ವಿಮ್ಮಿಂಗ್ ಪೂಲ್ ಅನ್ನ ನಿರ್ಮಾಣ ಮಾಡಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ರೋಹಿಣಿ ಸಿಂಧೂರಿ ವಿರುದ್ಧ ಈ ಆರೋಪವನ್ನ ಜನಪ್ರತಿನಿಧಿಗಳು ಮಾಡಿದ್ರು. ಗಮನಿಸಬಹುದು, ಸಾಕಷ್ಟು ಜನ ಆರೋಪವನ್ನ ಮಾಡಿದ್ರು. ಕೋವಿಡ್ ನಿಯಂತ್ರಣ ಮಾಡುವಂತಹ ಸಮಯದಲ್ಲಿ ಅವರಿಗೆ ಈಜುಕೊಳದ ನಿರ್ಮಾಣದ ಅವಶ್ಯಕತೆ ಏನಿತ್ತು? ಅಷ್ಟೊಂದು ಕೋಟಿ ವೆಚ್ಚ ಮಾಡಿ ಈಜುಕೊಳವನ್ನ ನಿರ್ಮಾಣ ಮಾಡುವಂತಹ ಅವಶ್ಯಕತೆ ಏನಾದ್ರೂ ಇತ್ತ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ವಿರೋಧಗಳು ಕೂಡ ವ್ಯಕ್ತ ಆಗಿತ್ತು. ಈಜುಕೊಳ ನಿರ್ಮಾಣ ಮಾಡಿರುವುದಕ್ಕೆ ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಜೆಸಿ ಪ್ರಕಾಶ್ ತನಿಖೆಯ ನೇತೃತ್ವವನ್ನ ವಹಿಸಲಾಗಿದೆ. ತನಿಖೆಯ ನೇತೃತ್ವವನ್ನ ಜೆಸಿ ಪ್ರಕಾಶ್ ಅವರು ವಹಿಸಿದ್ದಾರೆ. ಮೈಸೂರು ಪ್ರಾದೇಶಿಕ ಆಯುಕ್ತರಾಗಿದ್ದಾರೆ. ಈಗಾಗಲೇ ಕೋವಿಡ್ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇತ್ತು ಮೈಸೂರಿನಲ್ಲಿ. ಆದರೆ ಇದರ ನಡುವೆ ಕೂಡ ಈಜುಕೊಳ ನಿರ್ಮಾಣ ಮಾಡ್ತಾ ಇದ್ದಾರೆ ರೋಹಿಣಿ ಸಿಂಧೂರಿ ಅವರು ಅನ್ನುವಂಥ ಮಾತುಗಳು ಇತ್ತು. ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇತ್ತು. ಸಾಕಷ್ಟು ಜನಪ್ರತಿನಿಧಿಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸಾರಾ ಮಹೇಶ್ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕೋವಿಡ್ ನಿಯಂತ್ರಣ ಮಾಡಬೇಕು, ಆದರೆ ಈ ಮಧ್ಯದಲ್ಲಿ ಈಜುಕೊಳ ನಿರ್ಮಾಣ ಮಾಡುವಂತಹ ಅವಶ್ಯಕತೆ ಏನಿತ್ತು? ರೋಹಿಣಿ ಸಿಂಧೂರಿ ಅವರೊಂದು ಜಿಲ್ಲಾಧಿಕಾರಿಯಾಗಿ ಯಾವುದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಗೊತ್ತಿಲ್ವಾ? ಕಾನೂನು ಬಾಹಿರವಾಗಿ ಸ್ವಿಮ್ಮಿಂಗ್ ಪೂಲನ್ನು ನಿರ್ಮಾಣ ಮಾಡಲಾಗಿದೆ, ಮಾಡ್ತಾ ಇದ್ದಾರೆ ಅನ್ನುವಂಥ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ನಿವಾಸದ ಬಳಿ ಏನು ಈಜುಕೊಳ ನಿರ್ಮಾಣವನ್ನು ಮಾಡಲಾಗಿತ್ತು, ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇತ್ತು. ಈಗ ಪ್ರಮುಖವಾಗಿ ಐಎಎಸ್ಗಳ ನಡುವೆ ನಡೀತಾ ಇರುವಂಥ ಈ ಜಟಾಪಟಿಯ ಮಧ್ಯದಲ್ಲೇ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಈಜುಕೊಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಜೆಸಿ ಪ್ರಕಾಶ್ ಅವರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಜಿಲ್ಲಾಧಿಕಾರಿ ನಿವಾಸದಲ್ಲಿ ಈಜುಕೊಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳು ಕೂಡ ಎದ್ದಿತ್ತು. ಅದು ಪ್ರಮುಖವಾಗಿ ಕೋವಿಡ್ ನಿಯಂತ್ರಣ ಮಾಡುವಂಥ ಸಮಯದಲ್ಲಿ ಇದು ಬೇಕಿತ್ತ? ಇಷ್ಟೊಂದು ವೆಚ್ಚವನ್ನು ಮಾಡಿ ಈಜುಕೊಳವನ್ನು ಜಿಲ್ಲಾಧಿಕಾರಿಗಳ ನಿವಾಸದ ಮುಂದೆ ನಿರ್ಮಾಣ ಮಾಡಬೇಕಾಗಿತ್ತ ಅನ್ನುವಂಥ ಪ್ರಶ್ನೆಗಳನ್ನು ಸಾಕಷ್ಟು ಜನ ಕೇಳಿದರು. ಈಗ ಈ ಆದೇಶಕ್ಕೆ ಸಂಬಂಧಪಟ್ಟಂತೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ತನಿಖೆಗೆ ಆದೇಶವನ್ನು ಹೊರಡಿಸಿದೆ.